ಸಂಪೂರ್ಣ ವಾಣಿ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ದನಿ. ರಾಜ್ಯದಲ್ಲಿನ ಕೊರೋನಾ ನಿರ್ವಹಣೆ ಹಾಗೂ ಅಭಿವೃದ್ಧಿ ಚಟುವಟಿಕೆ ಸಂಬಂಧ ಹೈಕಮಾಂಡ್ ಸಂತಸಗೊಂಡಿರುವುದರಿಂದ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಗೆ ಅವಕಾಶ ಇಲ್ಲ ಎಂದು ಮಾಜಿ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ ಹೇಳಿದ್ದಾರೆ. ಬೆಂಗಳೂರು ಉತ್ತರ ಜಿಲ್ಲೆಯ ಮಹಾಲಕ್ಷ್ಮೀ ಲೇಔಟ್ ಮಂಡಲ ಬಿಜೆಪಿ ಕಾರ್ಯಕಾರಿಣಿ ಸಭೆ ಉದ್ಘಾಟನಾ ಸಮಾರಂಭದ ನಂತರ ವರದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ನಾಯಕತ್ವ ಬದಲಾವಣೆ ಬಗ್ಗೆ ನಡೀತಾ ಇರೋ ಚರ್ಚೆಯಲ್ಲಿ ಯಾವುದೇ ಸತ್ಯವಿದೆ ಎಂದು ಭಾವಿಸುವುದಿಲ್ಲ. ರಾಜ್ಯಗಳ ರಾಜಕೀಯ ಪರಿಸ್ಥಿತಿಗೆ ಅನುಗುಣವಾಗಿ ಕೇಂದ್ರ ನಾಯಕರು ನಿರ್ಧಾರ ತೆಗೆದುಕೊಳ್ತಾರೆ. ಪ್ರಸ್ತುತ ಪರಿಸ್ಥಿತಿ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಯಡಿಯೂರಪ್ಪ ರಾಜ್ಯದ ಪರಿಸ್ಥಿತಿ ಬಗ್ಗೆ ವಿವರಿಸಿದ್ದು, ಇಂತಹ ಸಮಯದಲ್ಲಿ ನಾಯಕತ್ವ ಬದಲಾವಣೆ ನಿರ್ಧಾರ ಬರುವುದಿಲ್ಲ ಎಂದರು. ರಾಜಕಾರಣ ಅಂತ ಹೇಳಿದ್ರೆ ಹಿಂಗೆ ದಿನಕ್ಕೊಂದು ತಿರುವುಗಳು, ದಿನಕ್ಕೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದೆಲ್ಲ ಆಗಿ ಹೋಗುತ್ತೆ. ರಾಯೇಶ ನನಗೆ ತಿಳಿದ ಮಟ್ಟಿಗೆ ಆ್ಯಸ್ ಆಫ್ ನೌ, ಮೊನ್ನೆ ಮುಖ್ಯಮಂತ್ರಿಗಳೇ ಹೋಗಿ ಪ್ರಧಾನಮಂತ್ರಿಯವ್ರನ್ನ ಅಮಿತ್ ಶಾ ಅವ್ರನ್ನೆಲ್ಲ ಭೇಟಿ ಮಾಡಿ ರಾಜ್ಯದ ಎಲ್ಲ ವಿದ್ಯಮಾನಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇವತ್ತು ಕೋವಿಡ್ ಪಿರಿಯಡ್ನಲ್ಲಿ ರಾಜ್ಯ ತಗೊಂಡಂಥ ಅತ್ಯಂತ ದಿಟ್ಟ ಹೆಜ್ಜೆಗಳು ಮತ್ತು ಡೆವಲಪ್ಮೆಂಟ್ನಲ್ಲಿ ಕರ್ನಾಟಕ ಇವತ್ತು ಮಾಡ್ತಾ ಇರುವಂಥ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸು ಇದನ್ನೆಲ್ಲವನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಏನು ಇದರಲ್ಲಿ ಒಂದು ರೀತಿ ಬದಲಾವಣೆ ಮತ್ತೊಂದು ಅಂತ ಹೇಳುವಂಥದ್ದು ನನಗೆ ಇದರಲ್ಲಿ ಏನು ಸತ್ಯಾಂಶ ಇದೆ ಅಂತ ಅನ್ನಿಸ್ತಾ ಇಲ್ಲ. ಯಾಕಂತೇಳಿದರೆ ಎಲ್ಲವೂ ನಮ್ಮ ರಾಷ್ಟ್ರೀಯ ನಾಯಕರು ತಗೊಳ್ಳುವಂಥ ತೀರ್ಮಾನಗಳು, ರಾಜ್ಯಗಳಲ್ಲಿ ಏನು ಪೊಲಿಟಿಕ್ಸ್ ಇರಬೇಕು. ನನ್ನ ಮನಸ್ಸಿಗೆ ಬಲವಾದಂಥ ನಂಬಿಕೆ ಈಗ ಕೂಡ ಇದೆ, ಖಂಡಿತವಾಗಿ ಯಾವುದೇ ಅಂತ ಚಾನ್ಸಸ್ಗಳಿಲ್ಲ, ಇದೆಲ್ಲ ಊಹಾಪೋಹಗಳು ಅಂತ ನನಗೆ. ಬಿಜೆಪಿಯ ನಾಯಕತ್ವ ಬದಲಾವಣೆಯ ಊಹಾಪೋಹದ ಮಧ್ಯೆ ವಿವಿಧ ಮಠಗಳ ಮಠಾಧೀಶರು ಬಿಎಸ್ವೈ ಅವರಿಗೆ ಬೆಂಬಲ ಸೂಚಿಸ್ತಾ ಇರೋ ಬಗ್ಗೆ ಪ್ರತಿಕ್ರಿಯಿಸಿದ ಡಿಪಿಎಸ್, ನಾವು ಮಾಡುವ ಕೆಲವು ಒಳ್ಳೆಯ ಕೆಲಸಗಳನ್ನ ಜನರು ಮೆಚ್ಚಿ ಅವರ ಪರವಾಗಿ ನಿಲ್ಲೋದು ಸಹಜ ಎಂದು ಹೇಳಿದ್ರು. ಒಳ್ಳೆ ಕೆಲಸ ಮಾಡಿದಾಗ ಮಠ ಮಂದಿರಗಳು, ಸಾರ್ವಜನಿಕರು, ವಿರೋಧಿಗಳು ಎಲ್ಲರೂ ಕೂಡ ನಮಗೆ ಸಹಕಾರ ಮಾಡಿಯೇ ಮಾಡ್ತಾರೆ. ಅದರ ಪ್ರತಿಫಲವೇ ಈಗ ಯಡಿಯೂರಪ್ಪರ ಪರವಾಗಿ ಬಂದಿರುವಂತಹ ಬೇರೆ ಬೇರೆ ಆ ಒಂದು ಸಹಾಯ ಹಸ್ತಗಳು ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಬಿಜೆಪಿ ರಾಜ್ಯಾಧ್ಯಕ್ಷರ ಆಡಿಯೋ ಕುರಿತು ಉತ್ತರಿಸಿದ ಅವರು, ನಳಿನ್ ಕುಮಾರ್ ಕಟೀಲ್ ಅವರೇ ಅದನ್ನ ನಕಲಿ ಎಂದು ತನಿಖೆಗೆ ಕೇಳಿದ್ದು, ಅದರ ಬಗ್ಗೆ ಮಾತನಾಡುವ ಅಗತ್ಯವಿಲ್ಲ ಅಂದ್ರು. ಸರ್, ಇದನ್ನ ನಳಿನ್ ಕುಮಾರ್ ಕಟೀಲ್ರೆ ಸ್ವಯಂ ಹೇಳಿದ್ದಾರೆ, ಇದು ನಂದಲ್ಲ ಅಂತ ಹೇಳಿ ಅದರ ನಂತರ ಅದರ ಚರ್ಚೆ ಯಾಕೆ, ಅದನ್ನು ತನಿಖೆ ಆಗಬೇಕು ಅಂತ ಕೂಡ ಅವರು ಹೇಳಿದ್ದಾರೆ. ಅದಕ್ಕೆ ಇದು ಚರ್ಚೆ ವಸ್ತುವೇ ಅಲ್ಲ. ಅಬಕಾರಿ ಸಚಿವ ಕೆ ಗೋಪಾಲಯ್ಯ, ಒಬಿಸಿ ರಾಜ್ಯಾಧ್ಯಕ್ಷ ನರೇಂದ್ರ ಬಾಬು, ಮಂಡಲದ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ, ಪಾಲಿಕೆ ಮಾಜಿ ಉಪಮೇಯರ್ ಎಸ್ ಹರೀಶ್, ಉತ್ತರ ಜಿಲ್ಲಾ ಘಟಕದ ಅಧ್ಯಕ್ಷ ನಾರಾಯಣ್, ಪಾಲಿಕೆ ಮಾಜಿ ಸದಸ್ಯ ರಾಜೇಂದ್ರ ಕುಮಾರ್, ಪಕ್ಷದ ಮುಖಂಡರಾದ ನಿಸರ್ಗ ಜಗದೀಶ್, ಗಂಗಾ ಹನುಮಯ್ಯ ಮುಂತಾದವರು ಕಾರ್ಯಕಾರಿಣಿಯಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ಯಾತನಹಳ್ಳಿ ಚಂದ್ರಶೇಖರ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು. ಸಂಪೂರ್ಣ ವಾಣಿ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮದನಿ.